ಕರ್ನಾಟಕಕ್ಕೆ ಸ್ವಾಗತ. ನಾನು ಪ್ರಸನ್ನ ಹೆಗ್ಡೆ. ಕೊರೋನಾ ಮಹಾಮಾರಿ ಆರ್ಭಟ ಕಳೆದ ಕೆಲವು ತಿಂಗಳಿನಿಂದ ಕೊಂಚ ಮಟ್ಟಿಗೆ ಕಡಿಮೆ ಆಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಮಹಾಮಾರಿ ಮತ್ತೆ ತನ್ನ ಒಂದು ಅಬ್ಬರವನ್ನು ತೋರಿಸ್ತಾ ಇದೆ. ಈಗ ದೇಶಾದ್ಯಂತ ಕೊರೋನಾ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದ್ದು, ತಜ್ಞರು ನಾಲ್ಕನೇ ಅಲೆಯ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ದೇಶದ ಮಟ್ಟದಲ್ಲ, ರಾಜ್ಯದಲ್ಲೂ ಕೂಡ ಕೋವಿಡ್ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಆಯುಕ್ತರಾಗಿರುವಂತಹ ರಂದೀಪ್ ಅವರು ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಇನ್ನು 3-4 ವಾರಗಳಲ್ಲಿ ರಾಜ್ಯದಲ್ಲೂ ಕೂಡ ಕೋವಿಡ್ 4ನೇ ಅಲೆ ಆರಂಭ ಆಗುವಂಥ ಸಾಧ್ಯತೆ ಇದೆ ಅನ್ನುವ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಜನರು ಕೋವಿಡ್ ಕುರಿತಾಗಿ ಏನು ಈ ಹಿಂದೆ ಒಂದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸ್ತಾ ಬಂದಿದ್ರು, ಅವೆಲ್ಲವನ್ನು ಕೂಡ ಇನ್ನು ಮುಂದೆನೂ ಕೂಡ ಪಾಲಿಸಬೇಕಾಗತ್ತೆ. ನಾವು ವ್ಯಾಕ್ಸಿನ್ ತೊಗೊಂಡಿದ್ದೀವಿ ಅಂತ ಮೈಮರಿಬಾರ್ದು. ಯಾರು ಕೂಡ ಗುಂಪು ಗುಂಪಾಗಿ ಜನ ಸೇರೋದು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೇ ಇರೋದು, ಇಂತಹ ಚಟುವಟಿಕೆಗಳನ್ನು ಯಾರು ಕೂಡ ಮಾಡಬಾರ್ದು. ಬದಲಾಗಿ ಕೊರೋನಾ ಕೇಸ್ಗಳ ಸಂಖ್ಯೆ ಕಡಿಮೆ ಇದ್ದಿದ್ದರಿಂದ ನಾವು ಇಷ್ಟು ದಿನ ಒಂದು ರಿಲೀಫಲ್ಲಿ ಇದ್ವಿ ವಿನಃ ಕೊರೋನಾ ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗಿಲ್ಲ. ಈ ಒಂದು ವಿಚಾರವನ್ನು ಪ್ರತಿಯೊಬ್ಬರು ಕೂಡ ನೆನಪಲ್ಲಿಟ್ಟುಕೊಂಡು, ಹಿಂದೆ ನಾವು ಏನೇನು ಕೊರೋನಾ ಅಲೆಗಳ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಕಂಡಿದ್ವಿ, ಅಂತಹ ಸನ್ನಿವೇಶಗಳು ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತೋ, ತಜ್ಞರ ಸಮಿತಿ ತೆಗೆದುಕೊಳ್ಳುತ್ತೋ, ಅದನ್ನು ಪ್ರತಿಯೊಬ್ಬ ನಾಗರಿಕನು ಕೂಡ ಪಾಲಿಸಬೇಕು. ಆ ಮೂಲಕ ಕೊರೋನಾವನ್ನು ಹಿಮ್ಮೆಟ್ಟಿಸುವಲ್ಲಿ ಪ್ರತಿಯೊಬ್ಬರು ಕೂಡ ನೆರವಾಗಬೇಕು ಅನ್ನುವಂಥದ್ದು ಈಗ ಆರೋಗ್ಯ ಇಲಾಖೆ ಮಾಡಿಕೊಂಡಿರುವಂಥ ಮನವಿ. ಇನ್ನು ಮತ್ತೊಂದು ಕಡೆಯಿಂದ ನೋಡೋದಾದರೆ, ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭ ಆಗಿವೆ. ಕೊರೋನಾ 3ನೇ ಅಲೆ ಸಂದರ್ಭದಲ್ಲಿ ಮಕ್ಕಳನ್ನೇ ವೈರಸ್ ಟಾರ್ಗೆಟ್ 4ನೇ ಅಲೆಯಲ್ಲಿ ಹಾಗಿದ್ರೆ ಈ 4ನೇ ಅಲೆಯಲ್ಲಿ ಕೂಡ ಈಗ ಮಕ್ಕಳು ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸಫರ್ ಆಗ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಪಾಲಕರನ್ನು ಕಾಡ್ತಾ ಇದೆ. ಆದರೆ ಇದಕ್ಕೂ ಕೂಡ ತಜ್ಞರು ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಭರದಿಂದ ಸಾಗಿದೆ. ಪ್ರತಿಯೊಂದು ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ಸರ್ಕಾರದಿಂದಲೇ ವ್ಯಾಕ್ಸಿನನ್ನು ಕೂಡ ನೀಡಲಾಗ್ತಿದೆ. ಹೀಗಾಗಿ ಪಾಲಕರು ಯಾರೂ ಕೂಡ ತಮ್ಮ ಮಕ್ಕಳು ವ್ಯಾಕ್ಸಿನ್ನಿಂದ ವಂಚಿತರು ಆಗದೇ ಇರುವಂಥ ರೀತಿಯಲ್ಲಿ ಅವರನ್ನು ನೋಡ್ಕೋಬೇಕು. ಆ ಮೂಲಕ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವ ಮನವಿಯನ್ನು ಈಗ ಆರೋಗ್ಯ ಇಲಾಖೆ ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಇನ್ನು ಮಳೆಗಾಲ ಕೂಡ ಆರಂಭ ಆಗ್ತಾ ಇದೆ. ಹಾಗಾಗಿ ಡೆಂಗ್ಯೂ, ಮಲೇರಿಯಾ ಮುಂತಾದ ಸಾಂಕ್ರಾಮಿಕ ಕಾಯಿಲೆಗಳು ಸಹಜವಾಗಿ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಈಗ ಕೊರೋನಾ 4ನೇ ಅಲೆ ಅಂತ ಬೇರೆ ನೀವು ಹೇಳ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ಏನು ಮಾಡೋದು, ಕೊರೋನಾ ಯಾವುದು, ಸಾಂಕ್ರಾಮಿಕ ಇತರ ಸಾಂಕ್ರಾಮಿಕ ಜ್ವರ ಯಾವುದು ಅಂತ ಗುರುತಿಸೋದು ಹೇಗೆ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಪ್ರತಿಯೊಬ್ಬ ಜನರನ್ನು ಕಾಡ್ತಾ ಇರುತ್ತೆ. ಅದಕ್ಕೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ನಿರ್ದೇಶನವನ್ನು ನೀಡಿದೆ. ಯಾವುದೇ ರೀತಿಯ ಜ್ವರ ಕಾಣಿಸ್ಕೊಂಡ್ರೂ ಕೂಡ ಸೆಲ್ಫ್ ಮೆಡಿಕೇಷನನ್ನು ಮಾಡಿಕೊಳ್ಳದೆ ಹತ್ತಿರ ಇರುವಂಥ ಆಸ್ಪತ್ರೆಗೆ ತೆರಳಿ ವೈದ್ಯರನ್ನು ಸಂಪರ್ಕ ಮಾಡಬೇಕು. ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅವರು ಏನೊಂದು ಔಷಧಗಳನ್ನು ಕೊಡ್ತಾರೆ ಅದನ್ನು ಒಂದು ಟೈಮ್ಗೆ ಸರಿಯಾಗಿ ತಗೋಬೇಕು. ಹಾಗಿದ್ದಾಗ ನಾವು ಕೊರೋನಾ ಯಾವುದು, ಇತರ ಸಾಂಕ್ರಾಮಿಕ ರೋಗಗಳು ಯಾವುದು ಅನ್ನೋದನ್ನು ಒಂದು ಸುಲಭವಾಗಿ ಪತ್ತೆ ಮಾಡಬಹುದು ಅನ್ನುವ ಒಂದು ವಿಷಯವನ್ನು ಈಗ ಆರೋಗ್ಯ ಇಲಾಖೆ ಜನಸಾಮಾನ್ಯರಿಗೆ ತಿಳಿಸಿರುವಂಥದ್ದು. ಇನ್ನೊಂದು ಕಡೆಯಿಂದ ರಾಜ್ಯದಲ್ಲಿ ಜೀನೋಮ್ ಪರೀಕ್ಷೆಗಳನ್ನು ತೀವ್ರಗೊಳಿಸಬೇಕು. ಯಾಕಂತಂದರೆ ನಾನಾಗಲೇ ಹೇಳಿದೆ, ರಾಜ್ಯದಲ್ಲಿ ಶಾಲೆಗಳು ಆರಂಭ ಆಗಿದ್ದಾವೆ. ಹಾಗಾಗಿ ಜ್ವರದ ಲಕ್ಷಣಗಳು ಏನಾದರೂ ಒಂದು ಇನ್ ಕೇಸ್ ಮಕ್ಕಳಲ್ಲಿ ಕಂಡು ಬಂದರೆ ಅಂಥ ಮಕ್ಕಳನ್ನು ಒಂದು ಕನಿಷ್ಠ 1 ವಾರ ಶಾಲೆಗೆ ಕಳಿಸಬಾರ್ದು. ಇತರ ಮಕ್ಕಳೊಟ್ಟಿಗೆ ಅವರು ಬೆರೆದಿರೋ ರೀತಿಯಲ್ಲಿ ನೋಡ್ಕೋಬೇಕು. ಹಾಗಾದಾಗ ಮಕ್ಕಳಲ್ಲಿ ಕೋವಿಡ್ ಸೋಂಕು ಹರಡೋದೇನಿದೆ ಅದನ್ನು ನಾವು ಒಂದು ರೀತಿಯಲ್ಲಿ ತಡೆಗಟ್ಟಬಹುದು ಅನ್ನೋ ಒಂದು ವಿಚಾರನ ಕೂಡ ಆರೋಗ್ಯ ಇಲಾಖೆ ತಿಳಿಸಿರುವಂಥದ್ದು. ಇನ್ನೊಂದು, ದೀರ್ಘಕಾಲ ಆರೋಗ್ಯ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದಾರೆ, ಅವರು ಹಿರಿಯ ನಾಗರಿಕರು ಮತ್ತು ಫ್ರಂಟ್ಲೈನ್ ವರ್ಕರ್ಸ್ ಯಾರಿದ್ದಾರೆ, ಇವರೆಲ್ಲರೂ ಕೂಡ ಕೋವಿಡ್ನ ಬೂಸ್ಟರ್ ಡೋಸ್ ಲಸಿಕೆ ಏನಿದೆ ಅದನ್ನು ಕಡ್ಡಾಯವಾಗಿ ತಗೋಬೇಕು. ಈಗಾಗಲೇ ಕೆಲವರು 2 ಡೋಸ್ ಲಸಿಕೆಯನ್ನು ತಗೊಂಡಿದ್ದಾರೆ. ಅವರಲ್ಲಿ ಯಾರು ಬೂಸ್ಟರ್ ಡೋಸ್ ಲಸಿಕೆಗೆ ಅರ್ಹರೋ ಅವರು ತಮ್ಮ ಲಸಿಕೆ ಪಡೆದುಕೊಳ್ಳುವಂಥ ಸಮಯ ಬಂದಾಗ ಆ ದಿನಾಂಕ ತಪ್ಪದೇ ಹೋಗಿ ಲಸಿಕೆಯನ್ನು ಪಡೆದುಕೊಳ್ಬೇಕು. ಹೀಗಾದಲ್ಲಿ ಒಂದು ವೇಳೆ ಅವರು ಕೋವಿಡ್ ಸೋಂಕಿಗೆ ತುತ್ತಾದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೋಂಕು ಅವರನ್ನು ಒಂದು ಸೋಂಕು ಅವರಿಗೆ ಕಾಟ ಕೊಡಲ್ಲ, ಒಂದು ಸೀರಿಯಸ್ ಆಗೋ ಮಟ್ಟಕ್ಕೆ ಅದು ಹೋಗಲ್ಲ. ಯಾಕಂತಂದರೆ ಈ ಹಿಂದಿನ ಅಲೆಗಳು ಕೂಡ ನಾವು ಗಮನಿಸಿದ್ದು 2ನೇ ಅಲೆಯ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳು ನಡೆದು ಹೋಗಿದ್ದು. ಆದರೆ 2ನೇ ಅಲೆಯ ಬಳಿಕ ಏನು ವ್ಯಾಕ್ಸಿನೇಷನ್ ಕಾರ್ಯ ದೇಶಾದ್ಯಂತ ಬರದಿಂದ ಸಾಕ್ತು, ಆ ಬಳಿಕ 3ನೇ ಅಲೆ ನಿರೀಕ್ಷೆಯಷ್ಟು ಒಂದು ಪರಿಣಾಮಕಾರಿ ಆಗಿರಲಿಲ್ಲ. ಬದಲಾಗಿ ವ್ಯಾಕ್ಸಿನ್ ಯಾರ್ಯಾರು ತೊಗೊಂಡಿದ್ದರೋ ಅವರೆಲ್ಲರೂ ಕೂಡ ಒಂದು ಕೋವಿಡ್ ಸೋಂಕಿಗೆ ಕೆಲವರು ಅದರಲ್ಲಿ ತುತ್ತಾದರೂ ಕೂಡ ಅವರಿಗೆ ಯಾವುದೇ ಒಂದು ಗಂಭೀರವಾದ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ವ್ಯಾಕ್ಸಿನ್ ಅನ್ನುವಂಥದ್ದು ಏನಿದೆ, ಇದು ಒಂದು ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಇರುವಂಥ ರಾಮಬಾಣ. ಜೊತೆಗೆ ಸಾಮಾಜಿಕ ಅಂತರ ಪಾಲನೆ ಇರ್ಬೋದು, ಮಾಸ್ಕ್ ಧಾರಣೆ ಇರ್ಬೋದು, ಇವೆಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಜನರು ಪಾಲಿಸಿದ್ರೆ ಮುಂಬರುವಂಥ 4ನೇ ಅಲೆಯನ್ನು ಕೂಡ ನಾವು ಮಣಿಸ್ಬೋದು, ಅದರ ವಿರುದ್ಧ ಸುಲಭವಾಗಿ ಹೋರಾಟವನ್ನು ನಡೆಸ್ಬೋದು ಅನ್ನುವಂಥದ್ದು ಈಗ ತಜ್ಞರ ಅಭಿಪ್ರಾಯ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.